ವರ್ಸ್ಟ್ ಎಕ್ಸ್ಪೀರಿಯನ್ಸು ಈ ಟ್ರಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಚೆಕ್ ಇನ್ ಆದ್ವಿ, ಒಳಗೆ ಹೋಗಿ ನೋಡಿದ ತಕ್ಷಣ ವೈಫೈ ವರ್ಕ್ ಆಗ್ತಿಲ್ಲ, ಬಾತ್ ಐಟಮ್ಸ್ ಯಾವುದು ಇಲ್ಲ, ವಾಶ್ ಬೇಸಿನಲ್ಲಿ ನೀರಿಲ್ಲ. ಬಟರ್ ಗಾರ್ಲಿಕ್ ಒನ್, ಹುಡುಗಿ ಚೆನ್ನಾಗಿದ್ದಾಳಲ್ಲ ನೋಡೋಕೆ. ಲೆಟ್ಸ್ ಸ್ಟಾರ್ಟ್ ವಾಪಸ್ಸು. ಎಲ್ರು ನಮಸ್ಕಾರ, ನಾನು ಸುಬ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗುರು. ಈಗ ಫುಕೆಟಿಂದ ಡೈರೆಕ್ಟ್ ಆಗಿ ಕ್ರಾಬಿಗೆ ಬಂದಿದ್ದೀವಿ. ಕ್ರಾಬಿ ಒಂದು ಚಿಕ್ಕ ಸಿಟಿ, ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥ ಒಂದು ಜಾಗ. ಫೇಮಸ್ ಯಾವುದಕ್ಕಂದರೆ ಸೀನಿಕ್ ಬ್ಯೂಟೀಸು, ಸಮುದ್ರಗಳು, ಅದಾದಮೇಲೆ ಸ್ವಲ್ಪ ಸ್ಟ್ರೀಟ್ ಫುಡ್ಸು ಸಿಕ್ಕಾಪಟ್ಟೆ ಪಾಪ್ಯುಲರು. ಸೊ ಅದಕ್ಕೋಸ್ಕರನೇ ಬಂದಿರುವಂಥದ್ದು. ಸಿಕ್ಕಾಪಟ್ಟೆ ಬಿಸಿಲು. ಈಗ ನಾವಿರೋ ಜಾಗದಿಂದ ನಮ್ಮ ರೂಮ್ಗೆ ಆಲ್ಮೋಸ್ಟ್ 18-20 ಕಿಲೋಮೀಟರ್ ದೂರದಲ್ಲಿರುವಂಥ ರೂಮ್ ನಾವು ಮಾಡಿರೋದು. ಸಮುದ್ರಗಳ ಹತ್ರನೇ ರೂಮ್ನ ಬುಕ್ ಮಾಡಿದ್ವಿ. ಸೊ ಈಗ ಕ್ಯಾಬ್ ಬುಕ್ ಮಾಡಿ ಹೋಗೋಣ, ಬನ್ನಿ ನಮ್ಮ ರೂಮ್ನ ನೋಡಿ, ನಂತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ಸ್ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ವೆಲ್ಕಮ್ ಟು ಕ್ರಾಬಿ. ಜಸ್ಟ್ ಬಂದ್ವಿ ನಮ್ಮ ರೂಮ್ಗೆ, ಪಾಮ್ ಪ್ಯಾರಡೈಸ್ ರೆಸಾರ್ಟ್ ಅನ್ನೋ ಒಂದು ಜಾಗ. ಕೊನೆಗೂ ಬಂದ್ವಿ, ಲಾಸ್ಟ್ ರೂಮ್ ಕೊಟ್ಟರು. ಒಳಗೆ ಎಂಟ್ರಿ ಆಗ್ತಿದ್ದಾಗಲೇ ಕಿರಿಕಿರಿ, ವಿಡಿಯೋ ಮಾಡಬೇಡಿ ಅದು ಇದು ಅಂತ ಅಂದ್ಕೊಂಡು. ಬಟ್ ಒಂದೊಳ್ಳೆ ರೂಮೇ, ಎರಡು ಸಿಂಗಲ್ ಬೆಡ್ಡು, ಒಂದು ಸೋಫಾ, ಒಂದು ನಾರ್ಮಲ್ ಸ್ಟಡಿ ಟೇಬಲ್, ಕಬೋರ್ಡು, ವಾಶ್ರೂಮ್, ಒಟ್ಟಿಗೆ ಬಾತಿಂಗ್ ಟಬ್ ಒಂದಿದೆ. ಎಸ್, ಇಷ್ಟೇ ರೂಮು. ನಾವು ಇಬ್ಬರಿರೋ ಕಾರಣಕ್ಕೆ 2 ಸಿಂಗಲ್ ಬೆಡ್ಸು. ಯಾವುದೇ ರೂಮು ನೀವು ಬುಕ್ ಮಾಡಿ, ವಿತ್ AC ಅಟ್ಯಾಚ್ಡೇ ಇರುತ್ತೆ. ಡೀಸೆಂಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಬರ್ತಿರ್ತಾರೆ ಗೈಸ್. ಇದು ಆಲ್ಮೋಸ್ಟ್ 3rd ಸಿಟಿ ಅಂತ ಅನಿಸುತ್ತೆ ನನ್ನ ಈ ಇಂಟರ್ನ್ಯಾಷನಲ್ ಟ್ರಾವೆಲಲ್ಲಿ. ಬ್ಯಾಂಕಾಕು, ಫುಕೆಟ್ಟು, ನಂತರ ಕ್ರಾಬಿಲೆ ಇಲ್ಲಿ ರೂಮ್ ಮಾಡ್ತಿರೋದು. ಬೆಸ್ಟ್ ರೂಮು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಇಲ್ಲಿ ಉಳ್ಕೊಳ್ಳೋ ಜಸ್ಟ್ ಒಂದೇ ದಿವಸ, ನಾಳೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕರೆನ್ಸಿ ಹತ್ರ ಒಂದು 5,000 ರೂಪಾಯಿ ಬರುತ್ತೆ ಒಂದು ದಿನಕ್ಕೆ ಅಷ್ಟೇ. ಪಾಮ್ ಪ್ಯಾರಡೈಸ್ ರೆಸಾರ್ಟು, ಪಾಮ್ ಟ್ರೀ ನಡುವೆ ಇರೋದಕ್ಕೋಸ್ಕರ ಹಾಗೆ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಯಾವುದಾದ್ರು ಫುಡ್ಸು ಟೇಸ್ಟ್ ಮಾಡೋಕ್ಕೆ ಹೋಗೋಣ. ಆಲ್ಮೋಸ್ಟ್ ನಾವಿರೋ ಜಾಗ ಎಂದರೆ 1.5 ಕಿಲೋಮೀಟ್ರ್ ಹಿಂಗೆ ನಡ್ಕೊಂಡು ಹೋಗಬೇಕು, ಎಲ್ಲನೂ ಆಚೆ ಇದೆ. 2 hours later. ಹಲೋ, ಗುಡ್ ಈವ್ನಿಂಗ್. ರೂಮ್ ಚೆಕಿನ್ ಆಗಿರೋದು ನೋಡಿರ್ತೀರಾ. ಅದಾದಮೇಲೆ 2 ಅವರ್ ಆದಮೇಲೆ ಈಗ ಫುಡ್ಡು ಟೇಸ್ಟ್ ಮಾಡೋಣ ಅಂತ ಬಂದಿನಿ. ಬಿಕಾಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸು ಈ ಟ್ರಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಚೆಕಿನ್ ಆದ್ವಿ, ಒಳಗೆ ಹೋಗಿ ನೋಡಿದ ತಕ್ಷಣ ವೈಫೈ ವರ್ಕ್ ಆಗ್ತಿಲ್ಲ, ಬಾತ್ ಐಟಮ್ಸ್ ಯಾವುದೂ ಇಲ್ಲ, ವಾಶ್ ಬೇಸಿನಲ್ಲಿ ನೀರಿಲ್ಲ. ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಹತ್ರ ಇದೇ ಥರನೇ ಇರೋದು, ಬೇರೆ ರೂಮ್ಸ್ ಇಲ್ಲ ಅಂದರು. ಅದು ಇದು ಅಂತ ಮಾತಾಡಿ ನಂತರ ಅದೇ ಬಿಲ್ಡಿಂಗಲ್ಲಿ 3rd ಫ್ಲೋರ್, ಹಾಂ 3rd ಫ್ಲೋರಲ್ಲಿ ಒಂದು ರೂಮು ಕೊಟ್ಟರು. ಹೋಗಿ ತಿರ್ಗಾ ಲಗೇಜಸ್ ಎಲ್ಲ ಅಲ್ಲಿಟ್ಬಿಟ್ಟು ಸ್ವಲ್ಪ ಹೊತ್ತು ಇಂಡಿಯನ್ ಫುಡ್ಡು ಕ್ರೇವಿಂಗ್ಸ್ ಇತ್ತು ಗೈಸ್. ಸೊ ಅದಕ್ಕೋಸ್ಕರ ಮೈನ್ ರೋಡ್ಗೆ ಒಂದು 2 ಕಿಲೋಮೀಟ್ರ್ ನಡ್ಕೋ ಬಂದು ಲೈಟಾಗಿ ಸ್ನ್ಯಾಕ್ಸ್ ಟೈಪಲ್ಲಿ ಇಂಡಿಯನ್ ಫುಡ್ ಟ್ರೈ ಮಾಡ್ಕೊಂಡು ನಂತರ ಹಾಗೇ ಸ್ಟ್ರೈಟಾಗಿ 1.5 ಕಿಲೋಮೀಟ್ರ್ ನಡ್ಕೋ ಬಂದರೆ ನಂಗೆ ನೈಟ್ ಲ್ಯಾಂಡ್ ಮಾರ್ಕೆಟು ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ನೈಟ್ ಟೈಮಲ್ಲಿ. ಅದು ಶುರುವಾಗೋದು 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ. ಅಲ್ಲಿ ಸ್ಟ್ರೀಟ್ ಫುಡ್ಸ್ನ ಟ್ರೈ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಪಾಪ್ಯುಲರ್, ಸುಮಾರು ಕ್ರೌಡ್ಸು ಓಪನ್ ಜಾಗದಲ್ಲಿ ಕುತ್ಕೊಂಡು ಫುಡ್ಸ್ನ ಟ್ರೈ ಮಾಡಿಕೊಂಡು ಬರ್ತಾ ಇರ್ತಾರೆ. ಸೊ ಗ್ರಾಬಿಲಿ ಮೊದಲನೇ ಶೂಟು ನೋಡೋಣ ಹೇಗಿರುತ್ತೆ ಅಂತ. ಸೊ ವೆಲ್ಕಮ್ ಟು ಏವನಂಗ್ ನೈಟ್ ಮಾರ್ಕೆಟ್. ಹಂಗೆ
ಸೀದಾ ಒಳಗೆ ಬಂದಿದ ತಕ್ಷಣ ಸೆಂಟರ್ ಆಫ್ ದ ಅಟ್ರಾಕ್ಷನ್ ತರ ನಾಲ್ಕು ಸೈಡ್ ರೋಲ್ ಐಸ್ ಕ್ರೀಮ್ಸ್ ಬರುತ್ತಲ್ಲ, ಫ್ರೀಜಿಂಗ್ ರೋಲಿಂಗ್ ಐಸ್ ಕ್ರೀಮ್ಸ್, ನಾಲ್ಕು ಸೈಡ್ ಅದನ್ನೇ ಇಟ್ಟಿದ್ದಾರೆ. ಜನ ಫುಲ್ ಅಂಡ್ ಫುಲ್ ತುಂಬಿಕೊಂಡಿದ್ದಾರೆ ಗೈಸ್. ಒಳಗೆ ಎಂಟ್ರಿ ಆಗ್ತಿದೆ ಇವಾಗ ಶಬ್ದಾನೆ ಟಗಡಗಡಗಡಗಡಗಡಗ ಅಂತ ಸೌಂಡು. ಸೊ ಫಸ್ಟ್ ಅದರಿಂದನೇ ಟೇಸ್ಟ್ ಮಾಡೋಣ. ಈ ಥಾಯ್ಲೆಂಡಲ್ಲಿ ಅಂತೂ ಶೆಕೆಗೆ ಕೋಲ್ಡ್ ಆಗಿ ತಿನ್ನಲೇಬೇಕಂತ ಸಿಗಾಪಟ್ಟೆ ಅನಿಸುತ್ತೆ. ಸೊ ಬನ್ನಿ ಅವನ ಹತ್ರನೇ ಕೇಳ್ಬಿಟ್ಟು ಯಾವ ಫ್ಲೇವರ್ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡೋಣ. ಬ್ಯಾಂಕಾಕ್ ಮತ್ತು ಫುಕೆಟ್ ಹೋಲಿಸ್ಕೊಂಡ್ರೆ ಇಲ್ಲಿ ಕ್ರ್ಯಾಬ್ ಇಲ್ಲಿ ಶೆಕೆ ಇದೆ, ಬಟ್ ಗಾಳಿ ಸ್ವಲ್ಪ ತಣ್ಣಗೆ ಬರ್ತಾ ಇದೆ ಗೈಸ್. ಅದೇ ಒಂಥರ ಮಜಾ ಇದೆ ಇಲ್ಲಿ. ಬಟ್ ಪ್ರತಿಯೊಂದಕ್ಕೂ ಕಂಪೇರ್ ಮಾಡಿದ್ರೆ ಈ ಮಾರ್ಕೆಟ್ ನನಗೆ ತುಂಬಾ ತುಂಬ ಇಷ್ಟ ಆಯಿತು. ಸ್ವಲ್ಪ ಲಾರ್ಜ್ ಸ್ಪ್ರೆಡ್ಡಿಂಗ್ ಅಲ್ಲಿ ಸುಮಾರು ಸ್ಟಾಲ್ಸ್ನ ಇಟ್ಟಿದ್ದಾರೆ. ಇಲ್ಲೊಂದು can you add some chocolate cream? Yeah. ಮೇಲ್ಗಡೆ ವಿಪ್ ಕ್ರೀಮ್ ಹಾಕಿದ್ರು, ನಂತರ ಈ ಚಾಕ್ಲೇಟ್ ಸಿರಪ್ಪು ನಾವೇ ಹಾಕೋಬೋದು, ಎಷ್ಟು ಬೇಕಾದ್ರೂ ಹಾಕೋಬೋದು. ಫ್ರೀಯಾಗಿ ಸೈಡಲ್ಲಿ ಇಟ್ಬಿಟ್ಟಿರ್ತಾರೆ, ಜೊತೆಗೆ ಸ್ವಲ್ಪ ಸ್ಪ್ರಿಂಕ್ಲರ್ಸ್ ಏನಾದರೂ ಬೇಕಾದ್ರೆ ನಮ್ಮ ಇಷ್ಟ ಟಾಪಿಂಗ್ಸ್ ಅಂತೂ. ಓ ಮೈ ಗಾಡ್, ಬೆಸ್ಟ್ ಟೇಸ್ಟು, ನೆಕ್ಸ್ಟ್ ಲೆವೆಲ್ ಟೇಸ್ಟು, ಲಿಟ್ರಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದ್ಭುತವಾಗಿದೆ. ಇಟ್ಸ್ ಟೈಮ್ ರೋಲ್ ಐಸ್ ಕ್ರೀಮ್ ಅಂತ ಹೆಸರು. ಬಂದರೆ ಮಸ್ಟ್ ಸ್ಟಾಪ್ ಕೊಡಿ, ಸುತ್ತಲೂ ಜನ ನಿಂತಿರ್ತಾರೆ. ಅಟ್ಲೀಸ್ಟ್ ಏನೇ ಅಂದರೂ ಒಂದು 15-20 ನಿಮಿಷ ವೆಯ್ಟ್ ಮಾಡಿ ಟೇಸ್ಟ್ ಮಾಡಿ ಓದಿಟ್ಟು ಅಂತಲೇ ಹೇಳ್ತೀನಿ. ನಾನು ಅವನ್ನೇ ಕೇಳ್ಬಿಟ್ಟು ಯಾವ ಫ್ಲೇವರ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ತೊಗೊಂಡ್ರದ್ದು ಓರಿಯೋ ನ್ಯೂಟೆಲ್ಲ ತೊಗೊಂಡಿದ್ದೀನಿ. ಅದ್ಭುತ. ನೂರು ಬಾಟ್ಲ್ ಸಫಿಷಿಯಂಟ್ ಅಂತಲೇ ಹೇಳ್ತೀನಿ ಗೈಸ್. ಒಳಗೆ ಎಂಟ್ರಿನೇ ಅದ್ಭುತವಾಗಿದೆ. ಇನ್ನು ಒಳಗೆ ಹೋಗಿ ಏನೇನು ಸಿಗುತ್ತೆ ಅಂತ ನೋಡಿ ಎಂಜಾಯ್ ಮಾಡೋಣ, ಬನ್ನಿ. Hi. What is this? Chicken cheese. Okay. Chicken bacon, crab and dry fish, fry egg. Yeah. This is? Crab and dry fish. Okay. Which is good? Chicken cheese. Yeah. Okay, one. How many do you want? 10 pounds. How much? 89 baht. Yeah. ಲಿಟ್ರಲ್ಲಿ ನೋಡೋಕೆ ಅಷ್ಟು ಐ ಕ್ಯಾಚಿಯಾಗಿ ಐತಂತಾನೆ ಹೇಳ್ಬೋದು ಗೈಸ್. ಜಾಪನೀಸ್ ಪಿಜ್ಜಾ. ಓ, ಇಟ್ ಈಸ್ ಎ ಜಾಪನೀಸ್ ಪಿಜ್ಜಾ. ಓಕೆ, ನೈಸ್. ನೋಡೋಕ್ಕೆ ಹೇಗಿದೆ ಅಂತ ನೋಡಿ, ಲಿಟ್ರಲಿ ಸೂಪರ್ ಆಗಿದೆ, ಅಷ್ಟು ಐ ಕ್ಯಾಚಿಯಾಗಿ. ಇಟ್ಸ್ ಚಿಕನ್ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ತೊಗೊಂಡಿರೋದು. ಥ್ಯಾಂಕ್ ಯು. ಕಾಪುನ್ ಖಾಪ್. ಯಾ, ಜಸ್ಟು ನಾವು ಎಲ್ಲಿ ಇದು ಟ್ರೈ ಮಾಡಿದ್ವು, ಯಾವುದು ರೋಲ್ ಐಸ್ ಕ್ರೀಮ್ಸು, ಡಯಾಗ್ನಲಿ ಆಪೋಸಿಟ್ ಟು ದಟ್ ಲೊಕೇಶನ್ ಅಂತಲೇ ಹೇಳ್ಬೋದು. ಜಾಪನೀಸ್ ಪಿಜ್ಜಾ ಫ್ಲೇವರ್ಸ್ ಇರೋದು, ವಿತ್ ಎಗ್ಗು, ಚಿಕನ್ ಚೀಸು, ಚಿಕನ್ ಬೇಕನ್, ಅದಾದಮೇಲೆ ಕ್ರ್ಯಾಬ್ ವಿತ್ ಡ್ರೈ ಫಿಶ್ ಅಂತ ಇಷ್ಟೊಂದು ನಾಲ್ಕು ವೆರೈಟಿಲಿ ಸೆಲ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಚೆನ್ನಾಗಿದೆ. ಓ, ಬಟ್ ಇಟ್ಸ್ ಸೋ ಹಾಟ್ ಗೈಸ್. ಬಿಸಿ 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 ಆಗಿದೆ. ಟೇಸ್ಟ್ ಮಾಡೋಣ. ಅದು ಬಿದ ಕ್ಯಾನ್ ಗೆಟ್ ಎ ಟಿಶ್ಯೂ. ಥ್ಯಾಂಕ್ ಯು. ಮಯೋ ಸಾಸ್ ಹಾಕಿದ್ದಾರೆ, ಹಾಗೆ ಅಂಟುತ್ತೆ ಟೇಸ್ಟ್. ಇದಂತೂ ಲಿಟ್ರಲಿ ಸಾಫ್ಟು. ಆ ಚಿಕನ್ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಬಟ್ ಅದು ಕೂಡ ಒಂದು ಥಿನ್ ಲೇಯರ್ ಆಫ್ ಶೀಟ್ ಥರ ಇಟ್ಟಿದ್ದಾರೆ. ಬಟ್ ಒಳಗಡೆ ಹಾಕಿರುವಂಥ ಚೀಸ್ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತೀನಿ. ಜಸ್ಟ್ ನಾರ್ಮಲ್ ತವಾ ಮೇಲೆ ಹಾಕ್ಬಿಟ್ಟು ರೋಲ್ ಮಾಡಿಬಿಟ್ಟು ನಂತರ ಪೀಸ್ ಆಫ್ ಚಿಕನ್ನು ಮತ್ತು ಮಯೋ ಸಾಸ್ ಹಾಕಿ ಇಲ್ಲಿ ಹೀಟ್ ಮಾಡ್ತಾ ಇರೋದು.
ಬಟ್ ಬೆಸ್ಟು ಇಟ್ಸ್ ಸೋ ಹೆವಿ 18 ಬಾಡಿಗೆ ಆರಾಮಾಗಿ ಇಬ್ಬರಿಂದ ಮೂವರು ತಿನ್ಬೋದು. ಒಂದು ಬೆಸ್ಟು ಬಂದರೆ ಟ್ರೈ ಮಾಡಿ ಜಾಪನೀಸ್ ಪಿಜ್ಜಾ. ಸೂಪರ್. ಯಾವ್ದು ಗುರು ಇದು? ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ವಿಚ್ ಒನ್ ಇಸ್ ಗುಡ್? ಬಟರ್ ಗಾರ್ಲಿಕ್ ಒನ್. ಹುಡುಗಿ ಚೆನ್ನಾಗಿದ್ದಾಳಲ್ಲ ನೋಡಕ್ಕೆ. ಲಿಟ್ರಲಿ ಕೆಂಡದ ಮೇಲೆ ಹಾಕ್ಬಿಟ್ಟು ಫಾಯಿಲ್ ಪೇಪರಲ್ಲಿ ಸುತ್ತಿರುವಂಥ ಆಲೂಗಡ್ಡೆನ ಬೇಯಿಸ್ತಾ ಇದ್ದಾರೆ. ಅದನ್ನು ವಾಪಸ್ ತೆಗೆದುಬಿಟ್ಟು ಬಟರ್ ಗಾರ್ಲಿಕ್ ಎಲ್ಲ ಹಾಕಿ ಒಂದು ಕಂಟೈನರ್ ಹಾಕಿ ಕೊಡುವಂಥದ್ದು. ಬಟರ್ ಗಾರ್ಲಿಕ್ ನಾನು ತಗೊಂಡಿರೋದು ಬೇಯಿಸಿರೋ ಆಲೂಗಡ್ಡೆಯಲ್ಲಿ ಉಪ್ಪು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಬಟರು ಮತ್ತು ಗಾರ್ಲಿಕ್ಕು ಮಿಕ್ಸ್ ಮಾಡಿರುವಂಥ ಒಂದು ಇಟ್ಟಿದ್ದಾರೆ. ಅದನ್ನು ಹಾಕಿ ತಿರ್ಗಾ ಮಿಕ್ಸ್ ಮಾಡಿಬಿಟ್ಟು ಪೊಟೇಟೊಲಿ ಕ್ಲೀನಾಗಿ ಕೊಟ್ಟಿರುವಂಥದ್ದು ಆಲೂಗಡ್ಡೆ ಬೇಯಿಸಿ ಕೊಟ್ಟಿದ್ದಾರೆ. 50 ಬಾಟು ಅಂದರೆ 110 ರೂಪಾಯಿ ಕಾಸ್ಟು. ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಫುಲ್ ಆ್ಯಂಡ್ ಫುಲ್ ಸ್ಮ್ಯಾಶ್ಡ್ ಪೊಟೇಟೊ ಅಂತಲೇ ಹೇಳ್ಬೋದು. ದೇವರು ಅಂತ ಇಲ್ಲಿ ಕಿತ್ಕೊಳ್ಳೋದಪ್ಪ. ಚೆನ್ನಾಗಿದೆ, ಉಪ್ಪು ಕರೆಕ್ಟಾಗಿದೆ, ಅದಕ್ಕೋಸ್ಕರ ತುಂಬಾ ತುಂಬ ಚೆನ್ನಾಗಿದೆ. ಹಾಲು ಗಡ್ಡೆ ಥರ ಅನ್ಸಲ್ಲ, ಫುಲ್ ಆ್ಯಂಡ್ ಫುಲ್ ಸ್ಮ್ಯಾಶ್ ಆಗೋಗಿದೆ. ತಿನ್ನಬೇಕಾದ್ರೆ ಅಷ್ಟು ಟೇಸ್ಟ್ ಇದೆ. ಬೇರೆ ಕಡೆ ಹೋಗೋಣ ಬನ್ನಿ, ಇಲ್ಲಿ ಆಡಾಕೊಂಡು ಇದು ಮಾಡ್ತಿದ್ದಾರೆ. ವೆಜ್ ಐಟಮ್ ಟ್ರೈ ಮಾಡ್ಬೇಕಂತ ಇರ್ತಾರಲ್ಲ ಅವ್ರಿಂದ ಖಂಡಿತ ಟ್ರೈ ಮಾಡ್ಬೋದು. ಯುನೀಕ್ ಪೀಪಲ್ಸ್ ಇದ್ದಾರೆ ಗೈಸ್, ಸುಮಾರು ಪೀಪಲ್ಸು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಟಾಲ್ ಹಾಕೊಂಡಿದ್ದಾರೆ. ಇದಕ್ಕೆ ಮುಂಚೆ ಒಂದು ಟ್ರೈ ಮಾಡೋದು ಜಾಪನೀಸ್ ಪಿಜ್ಜಾ, ಜಾಪನೀಸ್ ಪೀಪಲ್ಲು. ಇಲ್ಲೊಬ್ಬರು ಟ್ರೈ ಮಾಡಿದ್ವಿ ಪೊಟೇಟೋ ಗ್ರಿಲ್, ಈಗ ತೊಗೊಂಡ್ವಲ್ಲ ಅವ್ರು ಲೇಡಿ ನೋಡೋಕ್ಕೆ ಒಂಥರ ಮುಸ್ಲಿಂ, ಇವ್ ಥರನೇ ಅನಿಸ್ತಾ ಇಲ್ಲ ನನಗಂತೂ. ಬಟ್ ಹುಡುಗಿ ಕ್ಯೂಟ್ ಆಗಿದ್ದಾಳಲ್ಲ. ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಪೆಪ್ಪರು, ಲೈಟಾಗಿ ಚಿಲ್ಲಿ ಪೌಡ್ರ್ ಹಾಕಿದರೆ ಸಖತ್ತಾಗಿರುತ್ತೆ. ಬಟ್ ಏನೋ ಒಂದು ಹಸಿ ಪೊಟೇಟೋ ಬೇಯಿಸಿ ತಿನ್ನಂಗಿದೆ ಒಂದು ಫ್ಲೇವರ್ ಅಂತೂ. ಒಂದು ಆಲೂಗಡ್ಡೆ ಕಾಸ್ಟು 110 ರೂಪಾಯಿ. ಸೂಪರ್. ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ಚಲೋ, ಸಿಕ್ಕಾಪಟ್ಟೆ ಟೈರ್ಡ್. ಯಾವುದು ಟ್ರೈ ಮಾಡೋದು, ಯಾವುದು ಬಿಡೋದು ಒಂದೂ ಗೊತ್ತಾಗ್ತಲ್ಲ. ಬಿಕಾಸ್ ನಾನು ಟ್ರಾವೆಲಲ್ಲಿ ಯಾವ್ದಾದ ಐಟಮ್ ಟ್ರೈ ಮಾಡಿದ್ದು ಅಂದರೆ ರಿಪೀಟ್ ಆಗುವಂತಿರೋ ಯಾವ ಐಟಮು ನಾನು ಟ್ರೈಯೇ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಆಲ್ರೆಡಿ ಫುಡ್ಸೇ ಅದು ಒಂಥರ ಇರುತ್ತೆ, ಅದನ್ನು ಬೇರೆ ತಿರ್ಗಾ ಟೇಸ್ಟ್ ಮಾಡ್ಬೇಕಂತ ದೇವ್ರೊಳಗೆ ನನಗೆ ಅನಿಸಲ್ಲ. ಡಿಫ್ರೆಂಟಾಗಿ ತೋರಿಸ್ಬೇಕನ್ನೋದಕ್ಕೋಸ್ಕರ ಹುಡುಕಿ ಮಾಡ್ತಾ ಇದ್ದೀನಿ. ಅದರಲ್ಲೂಂತೂ ಅರ್ಧಕ್ಕರ್ಧ ಈಗ ಹಸಿ ಮಾಂಸನೇ ಮಡಗ್ಬಿಡಿದಾರೆ ಇಲ್ಲಿ. ಅದನ್ನು ಹೇಗೆ ತಿನ್ಲಿಕ್ಕೆ ಗೊತ್ತಾಗ್ತಾರೆ ಲಿಟ್ರಿ. ಆ್ಯಂಡ್ ಸ್ವಲ್ಪ ಐಟಮ್ಸು ಸ್ವೀಟ್ ಮಿಕ್ಸ್ ಇದ್ಬಿಡುತ್ತೆ, ಆ ಸ್ವೀಟು ತಿನ್ನೋಕ್ಕಾಗಲ್ಲ. ಬಟ್ ಒಂದು ಒಳ್ಳೆ ನೈಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಗೈಸ್. ನನ್ನ ಪ್ರೀವಿಯಸ್ ಆಗಿ ಫಕೆಟ್ ಅನಿಸುತ್ತೆ, ಎಸ್ ಅಲ್ಲೇ ಚಿಲ್ವಾ ಮಾರ್ಕೆಟ್ ಅನ್ನೋ ಒಂದು ಜಾಗಕ್ಕೆ ಹೋಗಿದೆ. ಅದರಲ್ಲಂತೂ ಅರ್ಧಕ್ಕರ್ಧ ಇದೇ ಇತ್ತು ಶಾಪಿಂಗ್ ಟೈಪಲ್ಲಿ. ಬಟ್ ಇದು ಮೇಯ್ನ್ಲಿ ಫುಡ್ಗಂತಲೇ ಇಟ್ಟಂಗಿದೆ, ಶಾಪಿಂಗ್ ಇದೆ ಬಟ್ ಎಂಟ್ರೆನ್ಸಲ್ಲಿ ಮಾತ್ರ ಸ್ವಲ್ಪ ಇರುತ್ತೆ. ಈಗ ಟೋಟಲಿ ಬ್ಯಾಕ್ ಸೈಡಲ್ಲಂತೂ ಫುಡ್ಸ್ ಅಂತಲೇ ಇಟ್ಟಿದ್ದಾರೆ, ಸುಮಾರು ವೆರೈಟಿ ಫುಡ್ಸು. ಒನ್ ಆಫ್ ದ ಹ್ಯಾಪನಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸುಮಾರು ಕಂಟ್ರಿಯಿಂದ ಪೀಪಲ್ ನೋಡ್ತೀರಾ, ಎಂಜಾಯ್ ಮಾಡ್ತಾರೆ ಫುಡ್ಗಳನ್ನಂತೂ. ಈಗ ನೆಕ್ಸ್ಟ್ ರೌಂಡು ವಾಪಸ್ಸು ಸುತ್ತೋಕೆ ಹೋಗಬೇಕು, ಹೋಗೋಣ. ಕ್ರಾಬಿಲ್ ಇರೋದೇ ಒಂದೇ ದಿವಸ, ಒಂದು ದಿವಸದಲ್ಲಿ ನಾನು ಎಷ್ಟು ಆಗುತ್ತೋ ಅಷ್ಟು ಪ್ಲ್ಯಾನ್ ಮಾಡ್ತಿದ್ದೀನಿ. ನಾನು ಮುಕ್ಕಾಲ್ವಾಗ ಒಂದೇ ಜಾಗದಲ್ಲಿ ಇದ್ಬಿಡುತ್ತೆ, ಬಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಇರುತ್ತೆ. ಸೊ ಬನ್ನಿ, ಈ ಜಾಗದಲ್ಲೇ ಸಿಕ್ಕಾಪಟ್ಟೆ ಗಾಳಿ, ಒಳ್ಳೆ ಗಾಳಿ ಇತ್ತು, ಅದಕ್ಕೋಸ್ಕರನೇ ಸೆಟ್ಲ್ ಆಗ್ಬಿಟ್ಟೆ. ಲೆಟ್ಸ್ ಸ್ಟಾರ್ಟ್ ವಾಪಸ್ಸು. ಹೆಸರೇನು? ಓ ನಾಂಗ್ ಲ್ಯಾಂಡ್ಮಾರ್ಕ್ ನೈಟ್ ಮಾರ್ಕೆಟ್.
ತಿರ್ಗಾ ನೋಡಿ ಆ ಚೇಳುಗೀಳು ಕೀಟಗಳನ್ನೆಲ್ಲ ಇಲ್ಲೂ ಇಟ್ಟಿದ್ದಾರೆ. ಇದನ್ನು ತಿನ್ನಕ್ಕೆ ಮನಸ್ಸು ಬರುತ್ತಾ? ಇಲ್ಲೊಂದು ಕಡೆ ಲಾಬ್ಸ್ಟರ್ಸ್ ಇದೆ, ಟೇಸ್ಟ್ ಮಾಡೋಣ ಅಂತ ಹೋದರೆ 2000 ಬಾಟ್ ಹೇಳ್ತಾರೆ. 4,000 ಕೊಟ್ಟು ನಾನು ಒಂದು ಐಟಮ್ನ ಟ್ರೈ ಮಾಡಬೇಕು. ಅಷ್ಟು ಸೌಕರ್ಯ ಅಲ್ಲ ನಾನಂತೂ. ಎಸ್, ಮುಗೀತು. ಹುಡುಕಿ ಹುಡುಕಿ ಸಿಗಲೇ ಇಲ್ಲ, ಕಾಲು ನೋವು ಮಾತ್ರ ಬಂತು. ಏನು ಅಂಥ ಪರಿ ಟ್ರೈ ಮಾಡಿಲ್ಲ ನಾನಂತೂ. ಇಲ್ಲಿ ರಿಪೀಟೆಡ್ ಐಟಮ್ಸು ಪ್ಲಸ್ ಬೀಫ್ ಐಟಮ್ಸು ಸ್ವಲ್ಪ ಜಾಸ್ತಿ ಇತ್ತು. ಈ ಪೋರ್ಕು ಮತ್ತು ಈ ಇನ್ಸೆಕ್ಟ್ ಐಟಮ್ನ ನಾನು ಅಲ್ಲೇ ಟ್ರೈ ಮಾಡಿಬಿಟ್ಟಿದ್ದೆ. ಅದನ್ನೇ ತಿರುಗಿ ಹೆಂಗೆ ಟ್ರೈ ಮಾಡಲಿ ಅಂತ ಗೊತ್ತಾಗಲಿಲ್ಲ. ಸೊ ಬಂದಿದ ತಕ್ಷಣ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸ್ವಲ್ಪ ಕ್ರೌಡೆಡ್ ಪ್ಲೇಸೆಲ್ಲ ಟ್ರೈ ಮಾಡಿದೆ. ಐಸ್ ಕ್ರೀಮು, ನಂತರ ಜಾಪನೀಸ್ ಪಿಜ್ಜಾ ತುಂಬಾ ತುಂಬ ಯೂನಿಕ್ ಆಗಿತ್ತು, ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಿದೆ. ನಂತರ ಪೊಟೇಟೊ, ಗ್ರಿಲ್ಡ್ ಪೊಟೇಟೊ, ಅದು ಒಂಥರ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಿದೆ. ನಂತರ ಎಲ್ಲನೂ ನಾರ್ಮಲ್ ಐಟಮ್ ಅನಿಸ್ತು ಗೈಸ್. ಸೊ ಅಷ್ಟೇ, ಏವನಂಗ ನೈಟ್ ಲೈಫ್ ಲ್ಯಾಂಡ್ಮಾರ್ಕ್ ಸ್ಟ್ರೀಟಲ್ಲಿ. ಸೊ ನೀವೇನಾದರೂ ಬಂದರೆ ಸ್ವಲ್ಪ ಡಿಫ್ರೆಂಟ್ ಏನಂತ ಅನಿಸಿದ್ರೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಹೇಳಿ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಟ್ರೈ ಮಾಡ್ತೀನಿ. ಇದರ ಟೈಮಿಂಗ್ಸು ಸಂಜೆ 5 ಅನ್ನಲ್ಲ, 4 ಶುರು ಆಗುತ್ತಂತೆ. 11-12 ತನಕ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಹ್ಯಾಪನಿಂಗ್ ಸ್ಪಾಟ್, ಬೆಸ್ಟ್ ಸ್ಪಾಟ್, ನೋ ಪ್ರಾಬ್ಲಮ್. ಬೆಸ್ಟ್ ಸ್ಪಾಟು ಬಂದರೆ ಖಂಡಿತ ವಿಸಿಟ್ ಮಾಡಿ. ಸೀಶೋರ್ ಪಕ್ಕದಲ್ಲೇ ಇರುವಂಥ ಒಂದು ಜಾಗ, ಒಳ್ಳೆ ಗಾಳಿ, ಒಳ್ಳೆ ಪ್ಲೇಸು, ಒಳ್ಳೆ ಫುಡ್ಸು. ಈವ್ನಿಂಗ್ನ ಖಂಡಿತ ಎಂಜಾಯ್ ಮಾಡ್ತೀರ ಅಂತ ಹೇಳ್ತಾ ಇವ್ನಿ. ನಿಮ್ಗೆ ಇಷ್ಟ ಆದ್ರೆ ಲೈಕು, ಶೇರು, ಕಾಲ್ ಮಾಡಿ. ಗೈಸ್, ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗುರು ಶೋ. ಬಾಯ್, ಗುಡ್ ನೈಟ್.